ಜೋರ ಪಾಟಿ. ನಾನು ಒಂಚೂರು ಧನಂಜಯ ಸರ್ ಮನೆ ಸರ್
ಇದೇ ತರ ಜೀವನ. ಇವೊಂದು ಡಿಫ್ರೆಂಟ್ ಕತೆ, ನಾನು ಕಾಶಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಹೇಳ್ತೀನಿ ಬಾ, ಏನೋ ಮಾಡಪ್ಪ ಹುಷಾರಷ್ಟೇ. ಇಲ್ಲ ಅವ್ರಿಗೊಂದು ಬೇರೆ ವ್ಯವಸ್ಥೆ ಮಾಡಿದೀನಿ ನಾನು. ನಾವು ದೇವ್ರ ಬರ್ತಾನೆ ಅದೆಲ್ಲ ಮಾಡಲ್ಲ ಅಂತ ಸಂಸಾರ ಮಾಡಿದೀವಿ ಇಲ್ಲಿ ಅಂತ ಹೇಳಿದ್ರೆ. ಶಿವ, ಏನಕ್ಕೆ ಅನಿಸ್ತು ನಿಮಗೆ ಸನ್ಯಾಸಿಯಾಗಿ ಜೀವನ ಮಾಡ್ಬೇಕು ಅಂತ? ಸರ್, ನನಗೆ ಜೀವನದಲ್ಲಿ ಭಾರತ ಬಂದೆ 16 ವರ್ಷ ಆಯ್ತು. ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ, ಯಾರು ಸಪೋರ್ಟ್ ಇಲ್ಲ. ಅದಕ್ಕಾಗಿ ನಮ್ಮ ಮುಂದೆ ನಮ್ಮ ಬೇರೆ ಯಾರಿಗೂ ಈ ತರ ಕಷ್ಟ ಬರೋದು ಬೇಡ ಅಂತ ನಾನು ಸ್ವಯಂ ಚಿತ್ತ ತಗೊಂಡಿದ್ದೀನಿ. ಬಂದವ್ರು ಸರ್ ನಾವು, ನಮ್ಗೆ ಏನಕ್ಕೆ ಈ ತರ ಸನ್ಯಾಸ ತಗೋಬೇಕು ಅಂತ ಅನಿಸ್ತಾ ಇದೆ ಅಂತ ಅಂತೆ. ಮುಂದಕ್ಕೆ ನಮ್ಮ ತರ ಕಷ್ಟ ಯಾರಿಗೂ ಬೇಡ, ನಮ್ಮ ಹುಣ್ಸಕ್ಕೆ ಬೇಡ. ವೈರಾಗ್ಯ ಅಂದ್ರೆ ಅಕ್ಕ ಅಬ್ಜೆಂಡ್ ಸರಿ ಇಲ್ಲ, ಎಲ್ಲ ಜವಾಬ್ದಾರಿ ನಾನೇ ತಗೊಂಡೆ ಚಿಕ್ಕ ವಯಸ್ಸಿಂದ. ಅದರಿಂದ ನಮ್ಗೆ ಈ ಜೀವನ ಇಷ್ಟೇ ಸಾಕು ಅನ್ನಿಸ್ತು. ಸಾಕಷ್ಟು ಯಾರಿಗೆ ಗೊತ್ತು ಸಂಸಾರದಲ್ಲಿ ಎಲ್ಲ ಚೆನ್ನಾಗಾಗ್ಬೋದಲ್ಲ, ಯಾರು ಬೇಡ ಅನ್ಸ್ತು. ಈ ಕಲಿಯುಗ ಜನ್ಮ ನಮ್ಗೆ ಸಾಕು. ಒಳ್ಳೆ ಕೆಲಸ ಕೆಲಸ ಇದೆ ಮಾಡ್ತೇನೆ ಸರ್, ಕೆಲಸ ಇದೆ ಮಾಡ್ಕೊಂಡಿರೋವರೆಗೂ ಇದೆ ಕೆಲಸ. ಒಳ್ಳೇದಾಗಿ ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಇಡೀ ಕರ್ನಾಟಕದ ಎಲ್ಲ ಬಾರ್ ಸಪ್ಲೈಯರು ಮಾನ್ಸೂನ್ ರಾಗನ ಯಶವಂತ ವೈರಲ್ಲಿ ಎರಡು ಬರಲಿ.